ತುಮಕೂರು ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆ ವತಿಯಿಂದ ಎಂಸಿಎ ಕೋರ್ಸ್ ಅನ್ನು ಆರಂಭಿಸಲಾಗಿದ್ದು ಇಂದು ಅದಕ್ಕೆ ಚಾಲನೆ ನೀಡಲಾಯಿತು. ತುಮಕೂರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿರುವಂತಹ ಸಂಸ್ಥೆ ವಿದ್ಯಾವಾಹಿನಿ ಸಮೂಹ ಶಿಕ್ಷಣ ಸಂಸ್ಥೆ. ಇದೀಗ ಈ ಶಿಕ್ಷಣ ಸಂಸ್ಥೆಗೆ ಮತ್ತೊಂದು ಗರಿ ಎಂದರೆ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಎಂಸಿಎ ಕೋರ್ಸ್ ಅನ್ನು ಆರಂಭಿಸಿದ್ದು ವಿದ್ಯಾರ್ಥಿಗಳು ಕೂಡ ಉತ್ಸಾಹದಿಂದ ದಾಖಲಾಗಿರುವುದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಬೆಂಗಳೂರಿನ ಜೆಪಿ ಮೊರ್ಗಾನ್ ಚೆಸ್ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕ ವಿಕಾಸ್ ಅಬ್ರೋಲ್ ರವರು, ನಾನು ಕೂಡ ನಿಮ್ಮ ಹಾಗೆ ಒಂದು ಸಣ್ಣ ಪಟ್ಟಣದಿಂದ ಬಂದವನು. ಕಂಪ್ಯೂಟರ್ ಇಂಜಿನಿಯರಿಂಗ್ ಬಗ್ಗೆ ನನಗೆ ಕೂಡ ಅಷ್ಟು ಗೊತ್ತಿರಲಿಲ್ಲ. ಅದು ಆರಂಭದ ದಿನಗಳು, ಹೀಗಾಗಿ ಕಂಪ್ಯೂಟರ್ ಪರಿಚಯ ಅಷ್ಟು ಸುಲಭ ಆಗಿರಲಿಲ್ಲ. ನಮ್ಮ ಅಂಕಲ್ ಕೂಡ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅವರನ್ನು ಭೇಟಿ ಮಾಡಿ ಅವರಿಂದ ಮಾಹಿತಿ ಪಡೆದುಕೊಂಡೆ. ಇವತ್ತು ಬಹುಬೇಗ ವಿದ್ಯಾರ್ಥಿಗಳ ಮನೆಯಲ್ಲಿ ಕಂಪ್ಯೂಟರ್ ಇದೆ. ಆದರೆ ಅಂದಿನ ದಿನಗಳಲ್ಲಿ ಒಂದು ದೊಡ್ಡ ಕೋಣೆಯಲ್ಲಿ ದೊಡ್ಡ ಪೆಟ್ಟಿಗೆ ಇತ್ತು. ಅಂತಹ ಸಂದರ್ಭದಲ್ಲಿ ಅವುಗಳನ್ನು ನೋಡುವುದೇ ನಮಗೊಂದು ರೀತಿ ಖುಷಿಯಾಗುತ್ತಿತ್ತು ಎಂದು ತಮ್ಮ ಆ ದಿನಗಳನ್ನು ನೆನಪು ಮಾಡಿಕೊಂಡರು. I didn't have a good experience. I came home, enjoyed the trip, came home. And my dad said, oh, how did it go? I said, it was good. Said, do you want to still do computer engineering or do you want to do civil or mechanical engineering? That was the known stream at that point in time. I said, no, I want to still do computer engineering. I was a bit fussy, you can say, at that point in time. But that was my dream, right? So what I'm trying to emphasize on right now is build on your dreams. That's very important. Go by what you have. But again, just dreaming doesn't help, right? You ought to have the passion and that hard work to achieve them, right? Dreaming is half work done, like planning is half work done. Till you implement it, you're not done, right? So keep that in mind. When you're dreaming about something, be sure about it, spend time on it, focus on it, see how you can achieve it. There would be failures. I also encountered them. ಇನ್ನು ಎಂಸಿಎ ಮಾಡುವುದರಿಂದ ಅನೇಕ ಪ್ರಯೋಜನಗಳಿವೆ. ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು. ಜಾಗತಿಕ ಮಾರುಕಟ್ಟೆಗೆ ನಿಮ್ಮನ್ನು ನೀವು ತೆರೆದುಕೊಳ್ಳಬೇಕು. ನಿಮ್ಮಲ್ಲಿರುವಂತಹ ಪ್ರತಿಭೆಗಳನ್ನು ತೋರಿಸಬೇಕು ಎಂದು ಹೊಸದಾಗಿ ಎಂಬಿಎ ಕೋರ್ಸ್ ತೆಗೆದುಕೊಂಡಿರುವ ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬೆಂಗಳೂರಿನ ಹಿರಿಯ ಜಾವಾ ಆರ್ಕಿಟೆಕ್ಟ್ ದೀಕ್ಷಿತ್ ಅವರು ಮಾತನಾಡಿ, ಎಷ್ಟೋ ಜನರು ನಾನು ಆಗಾಗಬೇಕು ಹೀಗಾಗಬೇಕು ಅಂತ ಗುರಿಗಳನ್ನ ಇಟ್ಟುಕೊಂಡು ಹೆಜ್ಜೆಯನ್ನ ಇಡುತ್ತಾರೆ. ಇದರಲ್ಲಿ ತುಂಬಾ ಬಲವಾಗಿ ಎರಡನೇ ಹೆಜ್ಜೆ ಇಡುವವರ ಸಂಖ್ಯೆ ತುಂಬಾ ಕಡಿಮೆ ಇರುತ್ತದೆ. ಅದು ಆಗಬಾರದು. ಪ್ರಥಮ ಎನ್ನುವುದು ಎಲ್ಲದಕ್ಕೂ ಕೂಡ ಮುನ್ನುಡಿ. ನಿಮ್ಮದು ಎಂಸಿಎ ಮೊದಲ ಬ್ಯಾಚ್. ನಿಮ್ಮ ಮೇಲೆ ಶಿಕ್ಷಣ ಸಂಸ್ಥೆಗೆ ವಿಶೇಷ ಪ್ರೀತಿ ಗೌರವ, ಅದನ್ನು ದುಪ್ಪಟ್ಟು ಮಾಡಬೇಕು ಎಂದ್ರೆ ನಿಮ್ಮ ಪ್ರತಿಭೆಯನ್ನು ತೋರಿಸುವ ಮೂಲಕವಾಗಿ ಶಿಕ್ಷಣವನ್ನ ಪಡೆಯಬೇಕು ಎಂದು ತಿಳಿಸಿದರು. ಯಾ, ಸೊ ಎವ್ರಿಥಿಂಗ್ ದಟ್ ಹ್ಯಾಪನ್ಸ್ ಫಾರ್ ದ ಫಸ್ಟ್ ಇಸ್ ಸಮಥಿಂಗ್ ವೆರಿ ಯುನಿಕ್. ಯುನಿಕ್ ಅಟೆನ್ಷನ್ ಅಂಡ್ ಫೋಕಸ್ ಅಂಡ್ ಕಾನ್ಸಂಟ್ರೇಷನ್ ವಿಲ್ ಬಿ ದೇರ್, ರೈಟ್? ಸೊ ಕೀಪಿಂಗ್ ದಟ್ ಇನ್ ಮೈಂಡ್, ಐ ಆಮ್ ವೆರಿ ಕಾನ್ಫಿಡೆಂಟ್ ದಿ ಎಂಟೈರ್ ಟೀಚಿಂಗ್ ಸ್ಟಾಫ್ ಆಸ್ ವೆಲ್ ಆಸ್ ದಿ ಮ್ಯಾನೇಜ್ಮೆಂಟ್ ವಿಲ್ ಹ್ಯಾವ್ ಟೂ ಮಚ್ ಆಫ್ ಫೋಕಸ್ ಅಂಡ್ ಅಟೆನ್ಷನ್ ಆನ್ ಯು ಗೈಸ್. ಸೊ ಇಟ್ ಈಸ್ ಯು ಪೀಪಲ್ ಹೂ ಹ್ಯಾವ್ ಟು ಗ್ರಾಸ್ಪ್ ಅಂಡ್ ಯುಟಿಲೈಸ್ ದಿಸ್. And you'll be a big memory for this college, for this management. The same way, even I might be, even I will be a memory for this college since I was here on this very auspicious day. Got it? ಇಡೀ ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆ ಬೋಧಕ ಸಿಬ್ಬಂದಿ ನಿಮ್ಮ ಮೇಲೆ ಸಂಪೂರ್ಣ ಗಮನವನ್ನು ಇರಿಸಿರುತ್ತಾರೆ. ಆದರೆ ನಿಮ್ಮ ಗಮನ ಓದುವುದರ ಕಡೆ ಮಾತ್ರ ಇರಬೇಕು. ತಮ್ಮ ಗುರಿಯನ್ನು ಸಾಧಿಸುವಂತಹ ಕಡೆ ಇರಬೇಕು. ನಿಮ್ಮ ಎಲ್ಲದಕ್ಕೂ ಸಹಕಾರವನ್ನು ಇಡೀ ಶಿಕ್ಷಣ ಸಂಸ್ಥೆ ನೀಡುತ್ತದೆ. ಇಂತಹ ಸಹಕಾರವನ್ನು ನೀವು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ವಿದ್ಯಾವಾಹಿನಿ ಸಮೂಹ ಸಂಸ್ಥೆಯ ಸೆಕ್ರೆಟರಿ ಎನ್ ಬಿ ಪ್ರದೀಪ್ ಕುಮಾರ್ ಮಾತನಾಡಿ, ವಿದ್ಯಾವಾಹಿನಿ ಶಿಕ್ಷಣ ಸಂಸ್ಥೆಯ ಹೊಸ ಹೊಸ ಹೆಜ್ಜೆಗಳನ್ನು ಇಡುತ್ತಾ ತುಮಕೂರಿನ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಲು ಪಣ ತೊಡುತ್ತಿರುತ್ತದೆ. ಇದಕ್ಕೆ ಮತ್ತೊಂದು ಹೆಜ್ಜೆಯಾಗಿ ಮೂರ್ನಾಲ್ಕು ವಾರಗಳ ಹಿಂದೆ ಅಷ್ಟೇ ಎಂಸಿಎ ಕೋರ್ಸ್ ಆರಂಭ ಮಾಡಿದ್ದೇವೆ. ಇದೊಂದು ಆನ್ಲೈನ್ ಟೀಚಿಂಗ್ ಕೋರ್ಸ್ ಆಗಿದ್ದು ಜೈನ್ ಯೂನಿವರ್ಸಿಟಿ ಅಂಡರ್ನಲ್ಲಿ ಬರುವಂತಹ ಕೋರ್ಸ್ ಇದಾಗಿದೆ ಎಂದು ತಿಳಿಸಿದರು. When I heard the name Glorious, that means you are going to bring fame for Vidyavahini group of institutions. There is no doubt in that. Though this is the first batch of MCA,
See the spirit, we just started hardly around 4 weeks back, this MCA, 4 or 5 weeks back we started this. This is a master PG course organized by Jain Online University. This is an MCA online course. This is not considered as regular, nor it is a correspondence. This is an MCA online course. And we have taken the franchise of it, we have taken the affiliation of it from the Jain Online University. What we have done is, along with the online course, we are also going to conduct the offline classes to keep you engaged. ನಮ್ಮ ಶಿಕ್ಷಣ ಸಂಸ್ಥೆಯ ಧ್ಯೇಯವೇ ಹಾಗೆ, ನಮ್ಮ ವಿದ್ಯಾರ್ಥಿಗಳು ನಮಗಿಂತಲೂ ಕೂಡ ಉತ್ತಮರನ್ನಾಗಿ ಮಾಡಬೇಕೆಂಬ ಮಹತ್ವಾಕಾಂಕ್ಷೆ. ಹೀಗಾಗಿ ಎಂಸಿಎ ಕೋರ್ಸಿಗೆ ಬೋಧನೆ ಮಾಡುವಂತಹ ಸಿಬ್ಬಂದಿಗಳು ಕೂಡ ಅದ್ಭುತ ಜ್ಞಾನವನ್ನು ಹೊಂದಿರುವಂತಹ ಉಪನ್ಯಾಸಕರಾಗಿದ್ದಾರೆ. ಅಂತಹವರಿಂದ ಶಿಕ್ಷಣವನ್ನು ಪಡೆದ ವಿದ್ಯಾರ್ಥಿಗಳು ಕೂಡ ಉತ್ತಮ ವಿದ್ಯಾರ್ಥಿಗಳಾಗಿರುವುದರಲ್ಲಿ ಎರಡು ಮಾತಿಲ್ಲ. ಇದು ಆನ್ಲೈನ್ ಕೋರ್ಸ್ ಆಗಿರುವುದರಿಂದ ವಿದ್ಯಾರ್ಥಿಗಳ ಅಡ್ಮಿಷನ್ ಕಡಿಮೆಯಾಗುತ್ತದೆ ಎಂದು ನಮ್ಮ ಅಂದಾಜಿತ್ತು. ಆದರೆ ಇಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ನೋಡಿ ನಮಗೂ ಕೂಡ ಆಶ್ಚರ್ಯವಾಗುತ್ತದೆ. ನೀವು ತೆಗೆದುಕೊಂಡಿರುವ ಆಯ್ಕೆ ಸರಿಯಾಗಿದೆ. ನೀವೆಲ್ಲರೂ ಕೂಡ ಉತ್ತಮ ಗುರಿಯನ್ನು ತಲುಪುವವರೆಗೂ ಶಿಕ್ಷಣ ಸಂಸ್ಥೆ ಶ್ರಮಿಸುತ್ತದೆ ಎಂದು ಭರವಸೆ ನೀಡಿದರು. ಇನ್ನು ಇದೇ ಸಂದರ್ಭದಲ್ಲಿ ವಿದ್ಯಾವಾಹಿನಿ ಸಮೂಹ ಸಂಸ್ಥೆಯ ಫೌಂಡರ್ ಮತ್ತು ಪ್ರೆಸಿಡೆಂಟ್ ಕೆಬಿ ಜಯಣ್ಣ, ವಿದ್ಯಾವಾಹಿನಿ ಫಸ್ಟ್ ಗ್ರೇಡ್ ಅಂಡ್ ಪಿಜಿ ಕಾಲೇಜಿನ ಪ್ರಾಂಶುಪಾಲರಾದ ಆನಂದ್ ಕುಮಾರ್, ಬಿರದಾರ್ ಪಾಟೀಲ್ ಸೇರಿದಂತೆ ಉಪನ್ಯಾಸಕರು, ವಿದ್ಯಾರ್ಥಿಗಳು ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.